శుభోదయం. ఇందిన విషయం కన్నడ తరగతి 3నే తరగతి పరిధి 7నే అధ్యాయం. నావు ఒత్తక్షర కలిగి భాగ 2ರ ಬಗ್ಗೆ ನಾವು ನೋಡೋಣ. ಇಷ್ಟಕ್ಕೂ ಮುಂಚೆ ನೀವು ನೋಡಿದಂತೆ 1ನೇ ಭಾಗದಲ್ಲಿ ಕೆಲವೊಂದು ಸಜಾತೀಯ ಒತ್ತಕ್ಷರಗಳನ್ನು ಕಲಿತಿದ್ದೆವು. ಅಂದ್ರೆ ಖ ಕಾಗೆ ಕಾವತ್ತು, ಗ ಗಾಗೆ ಗಾವತ್ತು, ಟ ಟಾಗೆ ತಾವತ್ತು. ಈ ರೀತಿ ಒಂದೇ ಅಕ್ಷರ ವ್ಯಂಜನಗಳೇನಿದಾವಲ್ಲ ಆ ವ್ಯಂಜನೆಗಳಿಗೆ ಅದರದೇ ಆದಂತಹ ಒತ್ತಕ್ಷರಗಳನ್ನು ಕಲಿತಿದ್ವಿ. ಇವತ್ತಿನ ದಿನ ನಾವು 2ನೇ ಒಂದು ಭಾಗಕ್ಕೆ ಬಂದಾಗ ಮತ್ತೊಂದು ಕೆಲವೊಂದು ಅಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆ ಅಕ್ಷರಗಳಿಗೆ ಯಾವ ಒತ್ತಕ್ಷರಗಳು ಬಂದಿದ್ದಾವೆ ಸಹ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಾವು ಹೊರಗಡೆ ಕರೋನದ ಪ್ರಭಾವ ತುಂಬಾನೇ ಇದೆ, ಯಾರು ಹೊರಗಡೆ ಹೋಗಬೇಡಿ, ಆದಷ್ಟು ಮನೆಯಲ್ಲೇ ಇರಿ, ಆರಾಮಾಗಿ ಇರಿ. ಒಂದು ವೇಳೆ ಅತ್ಯವಶ್ಯಕ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗ್ಬೇಕು ಅಂದ್ರೂ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ಬಳಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ. ಬನ್ನಿ ನಾವೀಗ ಪಾಠಕ್ಕೆ. ಒತ್ತಕ್ಷರ ಕಲಿಕೆ, ಈ ಒತ್ತಕ್ಷರ ಕಲಿಕೆ. ಬನ್ನಿ ನಾನೀಗ ನಿಮಗೆ ಕೆಲವೊಂದು ಚಿತ್ರಣಗಳನ್ನು ತೋರಿಸ್ತೇನೆ. ಈ ಒತ್ತಕ್ಷರ ಕಲಿಕೆಯಲ್ಲಿ ನಾವು ಕೆಲವೊಂದು ಅಕ್ಷರಗಳ ಒತ್ತಿ ಹೇಳಿದಾಗ ಬರೆಯುವಾಗ ವಿಧಾನದಲ್ಲಿ ನಾವು ಅದರದೇ ಆದಂತಹ ಕೆಲವೊಂದು ಅಕ್ಷರಗಳನ್ನು ಒತ್ತಕ್ಷರ ರೀತಿಯಲ್ಲಿ ಬರೀತೀವಿ. ಆ ಒಂದು ಒತ್ತಕ್ಷರಗಳಲ್ಲಿ ನಾವು ತಗೆ ತಾವತ್ತು, ನಗೆ ನಾವತ್ತು, ಆ ರೀತಿ ಕೊಡ್ಕೊಂತ ಬರ್ತೇವೆ. ಹೌದಾ? ತಾಗೆ ತಾವತ್ತು ಈ ರೀತಿ, ನಾವೆ ನಾವತ್ತು ಈ ರೀತಿ, ಯಾವತ್ತು ಈ ರೀತಿ. ಮತ್ತು ಮಾಗೆ ಮಾವತ್ತು ಈ ರೀತಿ ತ ನ ಯ ಮ ಈ ರೀತಿ ಇರ್ತಕ್ಕಂಥವು. ಮತ್ತು ರೀತಿ ನಾವು ಈ ಹಿಂದೆ ಏನ್ ಕಲಿಸಿದ್ವಿ ಅದನ್ನ ಇದಕ್ಕೆ ವ್ಯತ್ಯಾಸ ತಿಳ್ಕೊಳ್ಳಿ. ಕಾವತ್ತು, ಗಾಗೆ ಗಾವತ್ತು, ಠಾವತ್ತು, ಮತ್ತು ದಾಗೆ ಗಾವತ್ತು, ಮತ್ತು ಪ ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕಾದಂತಹ ವಿಷಯ, ಖಾಗೆ ಖಾ ರೀತಿಯಾದಂತಹ ಒತ್ತಕ್ಷರ ಇದೆ, ಗಾಗೆ ಗಾ ರೀತಿಯಾದಂತಹ ಒತ್ತಕ್ಷರ ಇದೆ, ಅದೇ ರೀತಿ ಠಾಗೆ ಠಾ ರೀತಿಯಾದಂತಹ ಒತ್ತಕ್ಷರ ಇದೆ, ದಾಗೆ ಘಾ ರೀತಿಯಾದಂತಹ, ಪಾಗೆ ಪಾ ರೀತಿ. ಇವುಗಳ ಮೇಲೆ ಏನಿದ್ದಾವೆ ಅಕ್ಷರ ಅದೇ ರೀತಿಯಲ್ಲಿರ್ತಕ್ಕಂತಹ ಅಕ್ಷರಗಳೇ ನಾವು ಕೆಳಗಡೆ ನೋಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ನಾವು ತಾಗೆ ತಾ ರೀತಿಯಾದಂತಹ ಒತ್ತಕ್ಷರ ಇದೆ, ಇದು ಬೇರೆ ರೀತಿ ಇದೆ. ನಾಗೆ ಕೂಡ ಬೇರೆ ರೀತಿಯಾದಂತಹ ಒತ್ತಕ್ಷರ ಇದೆ, ಯಾಗೆ ಕೂಡ ಬೇರೆ ರೀತಿಯಾದಂತಹ ಒತ್ತಕ್ಷರ, ಮಾಗೆ ಕೂಡ ರಾಗೆ. ಈ ರೀತಿ ಕೆಲವೊಂದು ಅಕ್ಷರಗಳಿಗೆ ಮಾತ್ರ ಬೇರೆಯಾದಂತಹ ಒತ್ತಕ್ಷರಗಳು ಕಂಡುಕೊಳ್ಳಬಹುದು. ಈಗ ನಾವು ಉದಾಹರಣೆಗೆ ತ ನ ಯ ಮ ರ ಈ 5 ಅಕ್ಷರಗಳಿಗೆ ಬೇರೆಯದಾದಂತಹ ಒತ್ತಕ್ಷರಗಳನ್ನು ಗುರುತಿಸಿಕೊಂಡಿದ್ದೇವೆ. ಇದರಲ್ಲಿ ಉದಾಹರಣೆಗಳನ್ನು ನೋಡಿದಾಗ ಒಂದೇ ನಿಮಿಷ
ಅಂದ್ರೆ ಕಗೆ ಕಾವಕಕ್ಷರ. ಮತ್ತೊಂದು ಎಮ್ಮೆ, ಎಮ್ಮೆ ಕಾಣಿಸ್ತಿದೆಯಲ್ಲ ಎರಡನೇ ಎಮ್ಮೆ, ಮಗೆ ಮಾವಕಕ್ಷ. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಒಂದೇ, ಇಲ್ಲಿ ಸಜಾತಿ ಒತ್ತಕ್ಷರಗಳಿದಾವ ಅಥವಾ ಬೇರೆ ಜಾತಿ ಒತ್ತಕ್ಷರಗಳಿದಾವ. ಇಲ್ಲಿ ಕಾಗೆ ಕಾವಕಕ್ಷ, ಮಾಗೆ ಮಾವಕಕ್ಷ, ಇದು ಬೇರೆ ಜಾತಿ, ಇದು ಸಜಾತಿ. ಅದೇ ಮಾಗೆ ಮಾವಕಕ್ಷನೇ ಆದ್ರೆ ಈ ಅಕ್ಷರದ ಹಾಗೆ ಇರಲ್ಲ, ಸ್ವಲ್ಪ ಡಿಫರೆನ್ಸ್. ಮತ್ತೊಂದು ಎಮ್ಮೆ ಆದ್ಮೇಲೆ ಇಲ್ಲಿ ಬೇರೊಂದು ಕಾಣ್ತಾ ಇದೆ, ಗುಡ್ಡ ಬೆಟ್ಟ, ಬೆಟ್ಟ ಗುಡ್ಡ. ಇಲ್ಲಿ ಅದರದೇ ಆದ ಅಕ್ಷರಗಳು ಇವೆ. ಮತ್ತು ನಾಲ್ಕನೇ ಅಮ್ಮ ಮತ್ತು ಮಗು ಇದ್ದಾರೆ, ಏನ್ ಮಾಡ್ತಿದ್ದಾರೆ ಅವರು? ಕಣ್ಣು ಮುಚ್ಚಿದ್ದಾರೆ, ಕಣ್ಣ ಮುಚ್ಚಾಲೆ ಆಟ ಆಡ್ತಾರೆ. ಕಣ್ಣ ಮುಚ್ಚಾಲೆ, ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ. ಮತ್ತು ಐದನೇದು ಬಸ್ಸು, ಹೌದಾ, ಬಸ್ಸು ಸಾಗೆ ಸಾಗೆ. ಈ ರೀತಿ ನಾವು ಕೆಲವೊಂದು ಈ ಒಂದು ಚಿತ್ರಣಗಳ ಸಮೇತ ನಾವು ನೋಡ್ತಾ ಇದ್ದೇವೆ. ಆ ಒಂದು ಚಿತ್ರಣಗಳಲ್ಲಿ ನಾವು ನೋಡ್ತಕ್ಕಂತಹ ಪದಗಳಿಗೆ ಒತ್ತಕ್ಷರಗಳನ್ನು ಬರೀತಾ ಇದ್ದೇವೆ. ಬಸ್ ಆದ್ಮೇಲೆ ಹದ್ದು ಮೇಲೆ ಇರುತ್ತಲ್ಲ, ಅದೊಂದು ಪಕ್ಷಿ, ಆದ್ರೆ ಹದ್ದು ದಾಗೆ ದಾವಕ್ಷ. ಮತ್ತೊಂದು ಕಾಮನ ಬಿಲ್ಲು, ಏಳು ಗೆರೆಗಳುಳ್ಳಂತಹ ಕಾಮನ ಬಿಲ್ಲು, ಕಾಮನ ಬಿಲ್ಲು ಲಾಗೆ ಲಾವಕಕ್ಷ ಬೇರೆ ಇದೆ. ಎಂಟನೇ ಕಾಮನ ಬಿಲ್ಲು ಆದ್ಮೇಲೆ ಬೆಳ್ಳುಳ್ಳಿ, ಅಮ್ಮ ಅಡುಗೆ ಮಾಡ್ತಿರುವಾಗ ಇರ್ತದಲ್ಲ ಅದು ಬೆಳ್ಳುಳ್ಳಿ ಲಾಗೆ ಲಾವಕಕ್ಷ ಬೆಳ್ಳುಳ್ಳಿ. ಮತ್ತೊಂದು ಬಾಳೆ ಗೊನೆಯ ಹೂವು, ಬಾಳೆ ಹೂವು, ಬಾಳೆ ಹೂವು ಎಂಟನೇ ಆಯ್ತು. ಒಂಬತ್ತನೇ ಹತ್ತನೇ ಯಾವುದೇ ಒತ್ತಕ್ಷರಗಳು ಕಾಣ್ತಿಲ್ಲ. ಈ ರೀತಿ ನಾವು ಬೆಕ್ಕು, ಎಮ್ಮೆ, ಬೆಟ್ಟ ಗುಡ್ಡ, ಕಣ್ಣಾಮುಚ್ಚಾಲೆ, ಬಸ್ಸು ಮತ್ತು ಹದ್ದು, ಕಾಮನ ಬಿಲ್ಲು, ಬೆಳ್ಳುಳ್ಳಿ, ಬಾಳೆಗೊನೆಯ ಹೂವು ನೋಡಿದ್ದೇವೆ. ಈಗ ನಾವು ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, ಅಕ್ಷರಗಳನ್ನು ಉಚ್ಚರಿಸಿ ನಕಲು ಮಾಡಿ, ಅಂದ್ರೆ ಈ ಅಕ್ಷರಗಳನ್ನು ಓದ್ಬೇಕು, ಅದರ ರೀತಿಯಾಗಿಯೇ ನಕಲು ಮಾಡಿ ಬರಿಬೇಕಂತ. ಈಗ ನಾವು ಬರ್ಕೊಂಡ್ಬಿಡೋಣ. ಈ ಅಕ್ಷರಗಳನ್ನು ನಾವು ಬರ್ಕೋಬೇಕು ಅಂದ್ರೆ ಎರಡು ಅಕ್ಷರದ ಒಂದು ಗೆರೆಗಳನ್ನು ಹಾಕಿಕೊಳ್ಬೇಕು. ನಕಲು ಮಾಡಬೇಕು, ನಿಮ್ಮ ಒಂದು ಪಠ್ಯ ಅಭ್ಯಾಸ ಪುಸ್ತಕದಲ್ಲಿ ಈ ತರ ಎರಡೆರಡು ಲೈನ್ ಇರ್ತಾರಲ್ಲ, ಆ ಲೈನ್ಗಳಲ್ಲಿ ಹೆಂಗ್ ಬರ್ಕೋಬೇಕು ಈ ರೀತಿ ಬರೀಬಾರ್ದು. ತಲೆಕಟ್ಟು ಮೇಲೆ ಗ, ಚ, ಈ ರೀತಿ ತಲೆಕಟ್ಟು ಮೇಲೆ ಬರಬೇಕು. ದ ಮತ್ತು ದ ಈ ರೀತಿ ಬರಬೇಕು. ಮತ್ತು ಪ, ಸ, ಸಾವಿರ ಲ. ಇಲ್ಲಿ ನೀವು
ಅಕ್ಷರಗಳನ್ನು ಬರೆಯುವಾಗ ಒತ್ತಕ್ಷರಗಳು ಯಾವಾಗಲೂ ಈ ಕೆಳಗಿನ ಗೆರೆ ಇದೆಯಲ್ಲ ಆ ಗೆರೆಯ ಕೆಳಗಡೆ ಬರ್ತಕ್ಕಂತ ನೋಡ್ಕೋಬೇಕು. ಮೇಲಿನ ಅಕ್ಷರಗಳು ಮೇಲಿರ್ಬೇಕು, ಒತ್ತಕ್ಷರಗಳು ಯಾವಾಗಲೂ ಕೆಳಗಿನ ಗೆರೆಯಿಂದ ಕೆಳಗಡೆ ಇರಬೇಕು. ಕಾಗೆ ಕಾವತ್ತಕ್ಷರ, ಗಾಗೆ ಗಾವತ್ತಕ್ಷರ, ಚಾಗೆ ಚಾವತ್ತಕ್ಷರ, ದಾಗೆ ದಾವತ್ತಕ್ಷರ, ದಾಗೆ ದಾವತ್ತಕ್ಷರ, ಪಾಗೆ ಪಾವತ್ತಕ್ಷರ, ಸಾಗೆ ಸಾವತ್ತಕ್ಷರ, ಳಾಗೆ ಲಾವತ್ತಕ್ಷರ. ಈ ರೀತಿ ತಲಕಟ್ಟುಗಳೆಲ್ಲವೂ ಗೆರೆಯ ಮೇಲಿರಬೇಕು, ಒತ್ತಕ್ಷರಗಳೆಲ್ಲವೂ ಗೆರೆಯ ಕೆಳಗಡೆ ಇರಬೇಕು. ಈ ಒಂದು ವಿಧಾನದ ಬರವಣಿಗೆ ಸರಿಯಾದ ಬರವಣಿಗೆ. ಈ ರೀತಿ ನೀವು ಬರ್ಕೋಬೇಕಾಗುತ್ತೆ. ಹೌದಾ, ಮತ್ತೊಂದು ಅಂಶಕ್ಕೆ ಹೋಗೋಣ. ಒತ್ತಕ್ಷರ ಕಲಿಕೆಯಲ್ಲಿ ನಾವು ಕೆಲವೊಂದು ಗೆರೆಗಳಲ್ಲಿ ಯಾವ ರೀತಿ ಬರಿಬೇಕು ಅಂತ ನೋಡ್ಕೊಂಡ್ವಿ, ಮತ್ತೆ ಅದರ ರೀತಿ ಯಾವ ರೀತಿ ಉಚ್ಚಾರಣೆ ಮಾಡಬೇಕು, ಒತ್ತಕ್ಷರಗಳು ಗೆರೆಯ ಕೆಳಗಡೆನೆ ಇರಬೇಕು ಅನ್ನೋದನ್ನ ನೀವೀಗಾಗಲೇ ಕಲಿತಿದ್ದೀರಾ. ಹೌದಾ, ಈ ಒಂದು ಪಾಠದಲ್ಲಿ ಮತ್ತೊಂದು ಕೆಲವು ಅಕ್ಷರಗಳಿವೆ, ಅವುಗಳಿಗೆ ಸಂಬಂಧಿಸಿದಂತೆ ಪದಗಳು ಸಹ ಇವೆ. ಆ ಒಂದು ಪದಗಳ ಬಗ್ಗೆ ನೋಡ್ಕೊಳ್ಳೋಣ. ಯಾವ ಪದಗಳು ಅಂದಾಗ ಉದಾಹರಣೆ ಪದಗಳನ್ನು ಓದಿ. ಅಕ್ಕ, ಪಕ್ಕ, ಕಾಗೆ ಕಾವತ್ತಕ್ಷ, ಹಕ್ಕಿ, ಮಕ್ಕಳು, ಮಕ್ಕಳು, ಸಕ್ಕರೆ, ಹಗ್ಗ, ಹಗ್ಗ, ಹಿಗ್ಗು, ಮಗ್ಗ, ಬೆಳಗ್ಗೆ, ತಗ್ಗಾದ. ಈ ರೀತಿ ಗಾಗೆ ಗಾವತ್ತಕ್ಷರ ಬಳಸಿರೋದನ್ನ ನೋಡಿದ್ದೀವಿ. ಈಗ ಅಚ್ಚು, ಕರಗಚ್ಚು, ಚಾಗ ಚಾಗತಕ್ಷರ, ಕರಗಚ್ಚು, ಹೆಚ್ಚು, ಹೆಚ್ಚು, ಲಚ್ಚಿ, ಚಾಗ ಚಾಗತಕ್ಷರ, ಮೆಚ್ಚು, ಮತ್ತೊಂದು ಕುಚ್ಚು. ಈ ರೀತಿಯಾದಂತೆ ಚಾಗೆ ಯಾವ ರೀತಿ ಒತ್ತಕ್ಷರಗಳನ್ನು ನೋಡ್ತಾರೆ. ಮತ್ತೊಂದು ಲಡ್ಡು, ಡಾಗೆ ದಾವತಕ್ಷ, ಗಡ್ಡ, ಡಾಗೆ ದಾವತಕ್ಷ, ದುಡ್ಡು, ದುಡ್ಡು ಅಂದ್ರೆ ಹಣ. ಮತ್ತೊಂದು ಕಡ್ಡಾಯ, ಕಡ್ಡಾಯ, ಗುಡ್ಡ. ಈ ರೀತಿ ದಾಗೆ ದಾವತಕ್ಷರವನ್ನು ನೋಡಿದ್ದೀವಿ. ಈಗ ಇನ್ನೂ ನಾಲ್ಕಾರು
ಇರತಕ್ಕಂತಹ ವಸ್ತು. ಸೊಪ್ಪು, ಸೊಪ್ಪನ್ನ ಹಾಕಿ ಅಮ್ಮ ಸಾಂಬಾರ್ ಮಾಡ್ತೇವಲ್ಲ. ಮತ್ತೆ ಸಿಪ್ಪು, ಯಾವುದೇ ಒಂದು ತರಕಾರಿಗೆ ಸಿಪ್ಪಿರುತ್ತೆ. ಮತ್ತು ಹಪ್ಪಳ, ಮತ್ತು ಚಪ್ಪಾಳೆ. ಈ ರೀತಿ ನಾವು ಹಾಗೆ ಪಾವಕ್ಷರದ ಪದಗಳನ್ನು ನೋಡಿದ್ದೇವೆ. ಈಗ ಸ, ಹಿಸ್ಸೆ, ಟಸ್ಸೆ, ಸಾರೆ ಸಾವಕ್ಷರ. ವಯಸ್ಸು, ವಯಸ್ಸು ಮತ್ತು ಹವಿಸ್ಸು, ಸಾರೆ ಸಾವಕಾಶರ. ಬಸ್ಸು, ಈ ರೀತಿ ಸಾವಕಾಶರವನ್ನು ಪದಗಳನ್ನು ನೋಡಿದ್ದೇವೆ. ಈಗ ಜೊಳ್ಳು, ಜೊಳ್ಳು ಹೊಟ್ಟೆಯಲ್ಲಿ ಮಾಡ್ತಾರೆ ಮಹಾರಾಜ. ತಳ್ಳಾಟ, ಜನ ಜಾಸ್ತಿ ಇದ್ದಾಗ ತಳ್ಳಾಟ ಸಾಮಾನ್ಯ. ಬೆಳ್ಳುಳ್ಳಿ, ಅಡುಗೆ ಮನೆಯಲ್ಲಿ ಅಮ್ಮ ಬಳಸ್ತಕ್ಕಂತಹ ಒಂದು ಪದಾರ್ಥ. ಮತ್ತು ತಳ್ಳಾಟ ಆಯಿತು. ಎಳ್ಳು, ಎಳ್ಳು ಸಹ ಅಡುಗೆ ಮನೆಯ ಒಂದು ಪದ. ಈ ರೀತಿ ನಾವು ನಾಲ್ಕಾರು ಪದಗಳನ್ನು ಕಲಿತಿದ್ದೇವೆ. ಮತ್ತೊಂದು ಅಂಶ, ಅಕ್ಕ, ಪಕ್ಕ,
ಮತ್ತು ಮಕ್ಕಳು. ಈ ರೀತಿ ಕ ಅನ್ನು ಬಳಸಿಕೊಂಡು ಪದ ರಚನೆ ಮಾಡಿದ್ದೇವೆ. ಹೌದಾ? ಸಿಕ್ಕ, ಮಕ್ಕಳು, ಅಕ್ಕ, ಪಕ್ಕ. ಈ ಕ ಅನ್ನು ಒತ್ತಕ್ಷರದಲ್ಲಿ ಇರಿಸಿ ನಾವು ನಾಲ್ಕು ಪದಗಳನ್ನು ಬಳಸಿದ್ದೇವೆ. ಇರಿ, ಮತ್ತೊಂದು ಅಂಶ ನಿಮಗೆ ಇವತ್ತಿನ ಒಂದು ಚಟುವಟಿಕೆ ರೀತಿಯಲ್ಲಿ ಕೊಡ್ತೇವೆ. ಕೆಲವೊಂದು ವಾಕ್ಯಗಳನ್ನು ನಾನು ಬರೆದಿದ್ದೀನಿ, ಅದನ್ನು ನೀವು ಬರೆದು ತೋರಿಸಬೇಕು. ರೈತನಿಗೆ ಸುಗ್ಗಿ ಬಂದರೆ ಇಬ್ಬು. ರೈತನಿಗೆ ಸುಗ್ಗಿ ಬಂದರೆ ಇಬ್ಬು. ಇಲ್ಲಿ ಎರಡು ಗೆರೆಗಳು ಹಾಕಿರ್ತೀವಲ್ಲ, ಈ ಎರಡು ಗೆರೆಗಳಲ್ಲಿ ಆ ಒಂದು ವಾಕ್ಯವನ್ನು ಬರೆಯಬೇಕಾಗುತ್ತದೆ. ಎರಡು, ಗುಡ್ಡ ಬೆಟ್ಟ ನನಗೆ ಅಚ್ಚುಮೆಚ್ಚು. ಗುಡ್ಡ ಬೆಟ್ಟ ನನಗೆ ಅಚ್ಚು ಮೆಚ್ಚು. ಈ ರೀತಿಯಾಗಿ ನೀವು ಎರಡು ಗೆರೆಗಳಲ್ಲಿ ಅದನ್ನ ನಕಲು ಮಾಡಬೇಕಾಗುತ್ತದೆ. ಈ ಎರಡು ವಾಕ್ಯಗಳ ಹೇಳಿದವರು ಅದನ್ನ ನಕಲು ಮಾಡಿ ನಮ್ಮ ಸಂಪರ್ಕ ದೂರವಾಣಿ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ. ಧನ್ಯವಾದಗಳು.